ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಾಳಿಂದ ಏನಂತಂದರೆ ಡಿ ಫಾರ್ಮಸಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಡಿ ಫಾರ್ಮಸಿ ಅಪ್ಲಿಕೇಶನ್ಸ್ ಬಗ್ಗೆ ಈಗಲೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಮತ್ತೊಂದು ಸಲ ಏನಂತಂದರೆ ಈ ಈ ಒಂದು ಡಿ ಫಾರ್ಮಸಿ ಒಂದು ಅಪ್ಲಿಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಬಗ್ಗೆ ಇನ್ನೊಂದು ಸಲ ನಾನು ರಿಪೀಟ್ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಇಲ್ಲೇನಂತಂದರೆ ಸೊ ಈಗಾಗಲೇ ಡಿ ಫಾರ್ಮಸಿ ಕೌನ್ಸಿಲಿಂಗ್ ಬಗ್ಗೆ ಮತ್ತು ಕೋರ್ಸ್ ಅಡ್ಮಿಷನ್ಸ್ ಬಗ್ಗೆ ಈಗಾಗಲೇ ಆಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಸಿಕೇಷನನ್ನು ಬಿಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತಂದರೆ ಈ ಒಂದು ಡಿಟೇಲ್ಸ್ ಏನು ಹೇಳೋದಾದರೆ ಈ ಒಂದು ಕೋರ್ಸನ್ನು ಪಿ ಯು ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಮ್ಯಾಥ್ಸ್ ಆದರೂ ಆಗಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋರ್ಸನ್ನು ಮಾಡ್ಬೋದು ಇದು ಎರಡು ವರ್ಷ ಇರುತ್ತೆ ಓಕೆ ಇಲ್ಲಿ ಕ್ವಾಲಿಫಿಕೇಷನ್ ಕ್ಲಿಯರಾಗಿ ಹೇಳ್ಕೊಟ್ಟು ಬಿಟ್ಟಿದ್ದಾರೆ ಏನಂತಂದರೆ ಮಿನಿಮಮ್ ಕರ್ನಾಟಕದಲ್ಲಿ ಏಳು ವರ್ಷ ವ್ಯಾಸಂಗ ಮಾಡಿರಬೇಕು ಎಲ್ಲರೂ ಇದ್ದೇ ಇರ್ತಾರೆ ಅದಾದ ಮೇಲೆ ಪಿ ಯು ಸಿ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿಲಿ ಅಥವಾ ಮ್ಯಾಥ್ಸಲ್ಲಿ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಪ್ಯೂರ್ಲಿ ಮೆರಿಟ್ ಬೇಸ್ ಮೇಲೆ ಅಡ್ಮಿಷನ್ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಂತಂದರೆ ಮತ್ತೊಂದು ಅಡ್ವಾಂಟೇಜ್ ಏನಂತಂದರೆ ಇಲ್ಲಿ ಯಾವುದೇ ಥರದಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಇರೋದಿಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಓಕೆ ಫೀಸ್ ಅಂತೂ ಇರೋದಿಲ್ಲ ಸೊ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಾಳಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತನೇ ತಾರೀಕಿಗೆ ಕರೆಕ್ಟ್ ಹತ್ತು ದಿನಕ್ಕೆ ಕ್ಲೋಸ್ ಆಗುತ್ತೆ ಆಮೇಲೆ ಕೌನ್ಸಿಲಿಂಗ್ ಆಫ್ಲೈನ್ ಇರುತ್ತೆ ಆನ್ಲೈನ್ ಇರೋದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಕೌನ್ಸಿಲಿಂಗ್ ಅಟ್ ಎ ಟೈಮ್ ಆಗುತ್ತೆ ಸೀಟ್ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ ಮತ್ತು ಸೆಕೆಂಡ್ ರೌಂಡು ಥರ್ಡ್ ರೌಂಡದು ಇರೋದಿಲ್ಲ ಇದಕ್ಕೆ ಒಂದೇ ರೌಂಡ್ ಇರುತ್ತೆ ಅದು ಎಲ್ಲಿ ನಡೆಯುತ್ತೆ ಅಂತಂದರೆ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಕಳಿಂಗ ರಾವ್ ಸುಬ್ಬಯ್ಯ ಸರ್ಕಲ್ ಬೆಂಗಳೂರು ಅಂದರೆ ಬೆಂಗಳೂರಲ್ಲೇ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲೇ ಆಗುತ್ತೆ ಪ್ಲಸ್ ಏನಂತಂದರೆ ನಿಮಗೆ ಸೀಟನ್ನು ಕೂಡ ಹಾಗೆ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ ಸೊ ಈ ಒಂದು ವೆಬ್ಸೈಟಲ್ಲಿ ಏನಂತಂದರೆ ಮೆರಿಟ್ ಮತ್ತು ಕೆಟಗರಿ ಬೇಸ್ ಮೇಲೆ ಸೀಟನ್ನು ಅಲಾಟ್ಮೆಂಟ್ ನಿಮಗೆ ಮಾಡ್ತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಂತಂದರೆ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಕೌನ್ಸಿಲಿಂಗ್ ಹೋಗಬೇಕಂದ್ರೆ ಸೊ ಸೆವೆನ್ ಎಸ್ ಸ್ಟಡಿ ಸರ್ಟಿಫಿಕೇಟ್ ಬಿ ಯು ಸಿ ಆಗಿರಬೇಕು ಎಸ್ ಎಲ್ ಸಿ ಮರ್ಸ್ ಕಾರ್ಡ್ ಪಿ ಯು ಸಿ ಒರಿಜಿನಲ್ ಮರ್ಸ್ ಕಾರ್ಡ್ ಫೋರ್ ಪಾಸ್ಪೋರ್ಟ್ ಸೈಜ್ ಪೋಸ್ಸು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಮತ್ತು ತ್ರೀ ಸೆವೆಂಟಿ ಅಥವಾ ಡಿಫೆನ್ಸ್ ಇದ್ದರೆ ಎಕ್ಸ್ ಅರ್ಮಿ ಮ್ಯಾನ್ ಇದ್ದರೆ ಅಥವಾ ಎನ್ ಸಿ ಸಿ ಸ್ಪೋರ್ಟ್ಸ್ ಕೋಟಾ ಇವನ್ನೆಲ್ಲ ಕೂಡ ನೀವು ತೊಗೊಂಡು ಹೋಗ್ಬೋದು ಒರಿಜಿನಲ್ ಮತ್ತು ಜೊತೆಗೆ ಎರಡು ಸೆಟ್ ಜೊರಾಕ್ಸನ್ನು ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ